ಕರುನಾಡ ವಿಜಯಸೇನ ದಿನಾಂಕ 5/2/2022 ಶನಿವಾರ ಬೆಳಗ್ಗೆ 11 ಗಂಟೆಗೆ ವಿಜಯಸೇನ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆ ಹಾಗೂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರುಗಳ ಹಾಗೂ ಕ್ಷೇತ್ರ ಪದಾಧಿಕಾರಿಗಳ ಹಾಗೂ ವಾರ್ಡಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ನೇಮಕಾತಿ ಪತ್ರ ಮತ್ತು ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮವಿರುತ್ತದೆ. ಸರ್ವರಿಗೂ ಸುಸ್ವಾಗತ. ವಿಜಯಕುಮಾರ್ ಎಸ್ ಅಧ್ಯಕ್ಷರು ಬೆಂಗಳೂರು, ನಗರ ಜಿಲ್ಲೆ ಮೋಹನ್ ಕುಮಾರ್ ಬಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಮತ್ತು ಕ್ಷೇತ್ರದ ಸುಮಾರು 7 ಕ್ಷೇತ್ರದ ಅಧ್ಯಕ್ಷರುಗಳ ನೇಮಕಾತಿಯನ್ನು ಇವತ್ತು ಕೇಂದ್ರ ಕಚೇರಿಯಲ್ಲಿ ಅವರಿಗೆ ಆದೇಶದ ಪತ್ರವನ್ನು ಕೊಡದ್ರ ಮುಖಾಂತರ ಇವತ್ತು ಚಾಲನೆ ನೀಡಿದ್ದೀವಿ. ಪ್ರತಿ 15 ದಿನಕ್ಕೊಂದು ಸರಿ ಇನ್ನೂ 7 ಕ್ಷೇತ್ರ, ಮತ್ತೆ 15 ದಿನಕ್ಕೊಂದು ಸರಿ ಇನ್ನೂ 7 ಕ್ಷೇತ್ರ, ಈ ರೀತಿಯಾಗಿ 28 ಕ್ಷೇತ್ರದ ನೇಮಕಾತಿ ಕಾರ್ಯಕ್ರಮವು ಕೇಂದ್ರ ಕಚೇರಿಯಲ್ಲಿ ಇದೇ ರೀತಿ ಮಾಡ್ತಾ ಇದ್ದೀವಿ. ಏನು ಕರ್ನಾಟಕದಲ್ಲಿ ನಮ್ಮ ನಾಡು ಭಾಷೆ ಗಡಿ ವಿಚಾರವಾಗಿ, ರೈತರ ವಿಚಾರವಾಗಿ, ಅಶಕ್ತರ ಪರವಾಗಿ ಈ ರೀತಿಯಾಗಿ ಹೋರಾಟಗಳನ್ನು ರೂಪಿಸಿದ್ದೀವಿ, ಇದು ನಿರಂತರವಾಗಿ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಭಾಷೆ ವಿಚಾರದಲ್ಲಿ ಸಂಘಟನೆ ವಿಜಯಸೇನೆ ಇವತ್ತು ರಾಜ್ಯದಲ್ಲಿ ಒಂದು ಗಟ್ಟಿಯಾಗಿ ನಿಲ್ಲಬೇಕು. ಇವತ್ತು ಏನು ಕನ್ನಡಿಗರಿಗೆ ತೊಂದರೆ ಆದಾಗ ನಾವು ಅವರ ಶಕ್ತಿ, ಇವತ್ತು ನಾಡು ನುಡಿ ಭಾಷೆ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಗಡಿ ವಿಚಾರ ಇರ್ಬೋದು, ಸಂಘಟನೆ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹೊಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಅನೇಕ ವಿಚಾರಗಳಲ್ಲಿ ವಿಜಯಸೇನೆ ನಿರಂತರವಾಗಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸೊ ಎಲ್ಲ ಒಂದು ಕಡೆ ಒಂದು ಉದ್ಯೋಗ ಸೃಷ್ಟಿಯಲ್ಲೂ ಕೂಡ ಆಗಲಿ ಸರ್ಕಾರ ಬರೀ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ, ಬಟ್ ಅಂದರೆ ಇವು ಕಾರ್ಯರೂಪಕ್ಕೆ ಮಾತ್ರ ತರ್ತಲ್ಲ ಸರ್. ನೀವು ಕೂಡ ಹೋರಾಟ ಕೂಡ ಮಾಡಿದ್ದೀರದಲ್ಲಿ, ಯಾವುದೇ ಥರದ್ದು ಒಂದು ಅನುಕೂಲ ಆಗಿಲ್ಲ ಸರ್ಕಾರದಿಂದ ಸರ್? ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಇವತ್ತು ಬೇರೆಯವರು ಬಂದು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಜಯಸೇನೆ ಆ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುತ್ತೆ. ಸರ್ಕಾರಕ್ಕೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಸರ್ಕಾರ ಕೇವಲ ಒಂದು ಇದ್ರ ರೀತಿಯಲ್ಲಿ ತೆಗೆದುಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟಕ್ಕೆ ನಾವು ಕೈ ಹಾಕ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.